ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಲೋ, ಇದು ಟ್ರಾವೆಲ್ ಏಜೆನ್ಸಿನಾ? ಹೌದು ಹೇಳಿ, ಏನಾಗಬೇಕಾಗಿತ್ತು? ನಾನು ನಿಮ್ಮ ಬಾಸ್ ಜೊತೆ ಮಾತಾಡ್ಬೋದಾ? ನಾನೇ ಮಾತಾಡ್ತಿದ್ದೀನಿ, ಹೇಳಿ. ಸೊ ಮಿಸ್ಟರ್ ಅಜಯ್ ಮಾತಾಡ್ತಿದ್ದೀರಾ ಅಲ್ವಾ? ಹೌದು, ನಮ್ಮಿಂದ ಏನಾಗಬೇಕಾಗಿತ್ತು? 10-12 ಕಾರ್ಗಳು ಬೇಕಾಗಿತ್ತು. ಹೌದಾ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಏನಿಲ್ಲ, ನನ್ನ ಬಾಯ್ ಫ್ರೆಂಡ್ನ ಹುಡುಕ್ಬೇಕಾಗಿತ್ತು, ಅವನನ್ನು ಮರ್ತೇ ಬಿಟ್ಟಿದ್ದಾನೆ. ಸರಿ, ನೀವೇನು ವರಿ ಮಾಡಬೇಡಿ ಮ್ಯಾಮ್, ನಮ್ಮ ಕಂಪ್ನಿಲಿರೋ ಎಲ್ಲಾ ಕಾರ್ಗಳನ್ನ ನಿಮ್ಗೋಸ್ಕರ ಕಳಿಸ್ಕೊಡ್ತೀನಿ. ಓ ಸಾಕ್ ಸಾಕು, ಇದಕ್ಕೇನ್ ಕಡಿಮೆ ಇಲ್ಲ. ಏನ್ ಅಜಯ್, ನಿನಗ್ ನಾನು ನೆನಪೇ ಆಗಲ್ವಾ? ತನು, ನೀ ಹಿಂಗ ಅನ್ಬಿಟ್ರೆ ಹೇಗೆ? ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಹೊಸದಿನೆರಡು ಕಾರ್ ತಗೊಂಡಿದ್ದೀನಿ, ಅದರ ಲೋನು, ಸ್ಟಾಫ್ ಸ್ಯಾಲ್ರಿ, ಬಿಲ್ಡಿಂಗ್ ರೆಂಟ್ ಎಲ್ಲ ಮ್ಯಾನೇಜ್ ಮಾಡುವಾಗ ಒಂದ್ ರೇಂಜ್ಗೆ ಪೇಷಂಟ್ ಆಗ್ಬಿಡ್ತೀನಿ. ಅದೆಲ್ಲ ನಂಗೆ ಅರ್ಥ ಆಗುತ್ತೆ ಕಣೋ, ಆದ್ರೆ ನಾನು ಇಷ್ಟೊಂದು ಅವಾಯ್ಡ್ ಮಾಡೋದು ಸರಿನಾ? ನಿನಗ್ ನಾನು ನೆನಪೇ ಇರಲ್ಲ ಅಂತ ನನಗೆ ಗೊತ್ತು ಬಿಡು. ತುಂಬ ನೆನಪಾಗುತ್ತೆ ಕಣೋ, ಈ ಸಲಂತೂ ಒಂದು ವಾರ ರಜಾ ನಾನು ನಿಮ್ಮ ಮನೇಲೇ ಕಳಿಬೇಕಂತ ಅನ್ಕೊಂಡಿದ್ದೀನಿ. ಇದೇ ಡೈಲಾಗ್ನ ನಾನು 2 ವರ್ಷದಿಂದ ಕೇಳ್ತಾ ಇದ್ದೀನಿ.
ನಂಗ್ ಗೊತ್ತಿಲ್ಲ, ನಂಗಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ. ನೀನ ಸಮಾಧಾನ ಮಾಡ್ಲೇಬೇಕು. ಗಾಯವಾಗಿದೆ. ಓ
ಹಲೋ ಹಲೋ ಅಂಕಲ್, ನಾನು ಅಜಯ್ ಮಾತಾಡ್ತಾ ಇದ್ದೀನಿ. ನಾವು ಮನೆ ಹತ್ರ ಇದ್ದೀವಿ, ಬಟ್ ರಸ್ತೆ ಸರಿಯಾಗಿ ತಿಳಿದಿಲ್ಲ. ಬಹಳ ವರ್ಷಗಳಾಯ್ತಲ್ಲ ಬಂದು. ಅಂಕಲ್, ಯಾರನ್ನಾದ್ರೂ ಕಳಿಸ್ತೀರಾ ಪ್ಲೀಸ್? ನೀ ಚಿಂತೆ ಮಾಡಬೇಡ ಮಗ, ನಾನೀಗ ರಂಗಯ್ಯನ ಕಳಿಸ್ತೇನೆ. ನೀವೀಗ ಎಲ್ಲಿದ್ದೀರಿ? ನಾವೀಗ ಬ್ರಿಡ್ಜ್ ದಾಟಿದ್ದೀವಿ. ಸರಿ ಸರಿ, ಅಲ್ಲೇ ಇರಿ ಹಂಗಾರೆ. ರಂಗಯ್ಯನೀಗ ಕಳಿಸ್ತೇನೆ. ರಂಗಯ್ಯ, ಏ ರಂಗಯ್ಯ. ಓ, ಬಂದೆ ಬದಿ. ನೋಡು, ನನ್ನ ತಂಗಿ ಮಗ ಮತ್ತು ಅವನ ಸ್ನೇಹಿತರು ಬರ್ತಾ ಇದ್ದಾರೆ. ಈಗ ಬ್ರಿಡ್ಜ್ ದಾಟಿದಾರಷ್ಟೇ, ನಿಮ್ಮ ಮುಂದೆ ಹೋಗು. ತಿಳಿತಾ? ಓ ಆಯ್ತು ದಣ್ಣೀರ. ಬೋರ್ಡು ಗಿರುಡು ಮಡಿಕೊಂಡು ಹೋಗ್ತೀನಿ. ಬೋರ್ಡ್ನಾಗೆ ಪ್ಲೀಸ್ ವೆಲ್ಕಮ್ ರಂಗಯ್ಯ ಹಿಯರ್ ಅಂತ ಬರ್ಕೋತೀನಿ. ಅದೇ ಈ ಏರ್ಪೋರ್ಟ್ನಾಗೆಲ್ಲ ಮಡಿಕೆಂತಾರಲ್ಲ ಹಂಗೆ. ಏ ತರಲೆ, ಅವರೇನು ಏರ್ಪೋರ್ಟ್ಗೆ ಹೋಗ್ತಾ ಇಲ್ಲ, ಮನೆ ಹತ್ರನೇ ಇದ್ದಾರೆ, ಮುಚ್ಕೊಂಡು ಹೋಗಿ ಕರ್ಕೊಂಬ. ಅಲ್ಲ ದಣಿಯವರೇ, ಪೇಟೆಯಲ್ಲಿ ಬೆಳೆದ ಮಕ್ಕಳನ್ನ ಅಲ್ಲಿಯವ್ರ ಥರನೇ ಕಾಣಬೇಕು. ನಿಮಗೆಲ್ಲಿ ಗೊತ್ತಾಗುತ್ತೆ? ನೀವು ಈ ಹಳ್ಳಿ ಬಿಟ್ಟು ಎಲ್ಲಿ ಹೋಗಿದ್ದೀರಾ? ಫ್ಯಾಕ್ಟ್ರಿ ಜವಾಬ್ದಾರಿನೂ ಆ ಮ್ಯಾನೇಜರ್ ಕೈಲಿದೆ. ಒಂದು ದಿವಸ ನನ್ನ ಮಗ ಮ್ಯಾನೇಜರ್ ನಿಮ್ಮ ಕೈಗೆ ಚೊಂಬು ಕೊಟ್ಟಿಲ್ಲ ಅಂದ್ರೆ ಕೇಳಿ, ನಾನೇನಾದ್ರೂ ಸಿನಿಮಾ ಗಿನಿಮಾ ಅಂತ ತೆಗೆದ್ರೆ ನಿಮ್ಮದೇ ಲೀಡ್ ಸ್ಟೋರಿ. ಸಿನಿಮಾದ ಹೆಸರು ಮಿಸ್ಟರ್ ಚೊಂಬು ಫ್ಯಾಕ್ಟ್ರಿ. ನೀನಿನ್ನ ಸತ್ತಿಲ್ಲ, ಹಿಂಗ್ ಕಿರ್ಚಿದ್ರೆ ಮಾತ್ರ ನಿಜವಾಗ್ಲೂ ನಿನ್ನ ಕೊಲ್ತೀನಿ. ಸತ್ತಿಲ್ವೇನಂಗಾರ್ ನಾನು? ನೀವೆಲ್ಲಿಗೆ ಹೋಗ್ಬೇಕು? ಶಂಕರ್ ಶೇಟ್ ಮನೆಗ? ಹೌದೌದು, ನೀನೇನ ರಂಗಯ್ಯ ಅಂದ್ರೆ? ಹೌದು, ನಾನೇ ರಂಗಯ್ಯ ಅಂದ್ಕೊಂಡೆ ನಾನು. ಈ ಪಾಟಿ ತುಳುಕ್ತಾ ಇದಾವೆ ಅಂದ್ರೆ ಇದು ನಮ್ ಸೇಟುದೇ ವಂಶಸ್ಥರು ಅಂತ. ಬರ್ರಿ ಬರ್ರಿ, ವೆಲ್ಕಮ್ ನಿಮ್ಗ. ದಿಸ್ ಈಸ್ ರಂಗಯ್ಯ. ಇನ್ಮೇಲೆ 24 hours ಸರ್ವಿಸ್ ರೀ ನಿಮ್ಗ. ಓಕೆ ಓಕೆ, ಹತ್ತು ಗಾಡಿನ. ಅಯ್ಯೋ, ಗಾಡಿ ಹತ್ತಕ್ ಬಯರಿ ನಂಗೆ, ನಾನ್ ನಡ್ಕೊಂಡೇ ಬರ್ತೀನಿ. ಲೈ, ನಾವೆಲ್ಲ ಇಲ್ವಾ ಇಲ್ಲಿ? ಹತ್ತು ಗಾಡಿನ. ಲವ್ ಲವ್, ಗಾಡಿ ಮೇಲೆ ಯಾಕೆ ಹತ್ತಿದ್ಯಾ? ನೀವೇ ಹೇಳಿದ್ರಲ್ಲ ಹತ್ತಕ್ಕೆ. ಓವರ್ ಆಕ್ಟಿಂಗ್ ಮಾಡ್ಬೇಡ, ಹತ್ತು ಗಾಡಿ. ಹುಡುಗಿ ಏ ಯಾಕೋ ಅಣ್ಣ, ನಂಗೆ ಹೆಣ್ಣು ಮಕ್ಕಳಂದ್ರೆ ತುಂಬಾ ಅಲರ್ಜಿ. ತಪ್ಪು ತಿಳ್ಕೊಬೇಡಿ, ಇವ್ರು ನಿಮ್ಮ ಹೆಂಡ್ರ ಅಣ್ಣ. ಏಯ್ ಸುಮ್ಮನೆ ಇರು ಶಶಾಂಕ್. ಓಯ್ ರಂಗಯ್ಯ, ಅವಳು ನನ್ನ ತಂಗಿ, ಹೆಸರು ನೀತು ಅಂತ. ಇವನ್ ನನ್ನ ಸ್ನೇಹಿತ ಶಶಾಂಕ್ ಅಂತ. ಹೌದಾ? ವೆರಿ ಗುಡ್ ವೆರಿ ಗುಡ್. ಬಟ್ ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ಲ ಕಣ್ಣ. ನನ್ನ ಹೆಸರು ಅಜಯ್. ನೈಸ್ ಟು ಮೀಟ್ ಯು. ನನ್ನ ಹೆಸರು ರಂಗಯ್ಯ. ಎಷ್ಟೊಂದು ತಲೆ ತಿಂತಾನಲ್ಲ ಈ ಮನುಷ್ಯ, ಮಂಕಲ್ ಎಲ್ಲಿ ಸಿಕ್ಕಿದ? ಅಂಕಲ್ ತನು ಎಲ್ಲಿ? ಅವಳು ಎಸ್ಟೇಟ್ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಇವರು ನಮ್ಮ ಕಂಪನಿ ಮ್ಯಾನೇಜರ್. ಹಲೋ ಹಲೋ ಅಜಯ್. ನೋಡಿ, ಇವರು ಈ ಮಕ್ಕಳು ಕೆಲವು ದಿನ ನಮ್ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಬನ್ನಿ ಮಕ್ಕಳೇ, ಬನ್ನಿ ಒಳಗೆ ಬನ್ನಿ. ಕತೆಗಳು ಎಷ್ಟು ನಿಜವೋ ಸುಳ್ಳೋ ಎಂಬುದನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳುವುದು ಕಷ್ಟ. ಹೀಗೆ ಅನೇಕ ಪ್ರೊಸೀಜರ್ಗಳು ನಮ್ಮನ್ನು ಆತ್ಮದ ಬಳಿ ಕರ್ಕೊಂಡು ಹೋಗುತ್ತವೆ ಎನ್ನಲಾಗುತ್ತದೆ.
ಇಂತಹದರಲ್ಲಿ ಈ ಸ್ಪಿರಿಟ್ ಕಮ್ ಎಂಬ ವಿದ್ಯೆಗೆ ಯಾವ ಆತ್ಮವನ್ನು ತನ್ನ ಬಳಿ ಸೆಳೆಯುವ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ. ಇಂಗ್ಲಿಷ್ ಲೆಟರ್ಗಳ ಮೂಲಕ ಯಾವ ಆತ್ಮ ಬಂದಿದೆ ಎಂದು ಪತ್ತೆ ಹಚ್ಚಬಹುದಂತೆ. ಇದಕ್ಕೆ ಬೇಕಾಗಬಹುದಾದ ಥಿಂಗ್ಸ್ ಒಂದು ರಟ್ಟಿನ ಬಾಕ್ಸು, ಗಾಜು, ಟ್ಯೂಬ್ ಲೈಟ್ ಇತ್ಯಾದಿ ಇತ್ಯಾದಿ. ವೆರಿ ಇಂಟ್ರೆಸ್ಟಿಂಗ್, ನಂಗೂ ಇಂಥ ಸಬ್ಜೆಕ್ಟ್ಗಳನ್ನ ಸಂಶೋಧಿಸೋದಂದ್ರೆ ಬಹಳ ಇಷ್ಟ. ಈ ಸಲ ಇಲ್ಲೇ ಟ್ರೈ ಮಾಡೋಣ. ಗುಡ್ ಐಡಿಯಾ, ಇದರಿಂದ ರಜಾನ ಮಜಾದಿಂದ ಕಳಿಬಹುದು. ಹಂಗೊಂದು ವೇಳೆ ಆತ್ಮಗಳು ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಾವು ಭಯಪಡಬೇಕಾಗಿಲ್ಲ. ಅವುಗಳ ಜೊತೆ ಕಮ್ಯುನಿಕೇಶನ್ ಯಾವತ್ತೂ ಇಟ್ಕೊಳ್ಳೋಕೆ ಟ್ರೈ ಮಾಡೋಣ. ಇದರಿಂದ ನಾವು ದೊಡ್ಡ ಸಾಧನೆ ಮಾಡ್ದಂಗಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು ದೆವ್ವಗಳ ಬಗ್ಗೆ ಅಂಕಲ್? ಏನ್ ತಮಾಷೆ ಮಾಡ್ತೀರಾ? ಯಾವ್ದಾದ್ರು ಆತ್ಮ ನಿಮ್ಗೆ ಅನ್ಯಾಯ ಮಾಡಿದ್ಯಾ? ಅನ್ಯಾಯ ಮಾಡಿಲ್ಲ, ಆದ್ರೆ ನೀವ್ಯಾಕೆ ಅದಕ್ಕೆ ಅನ್ಯಾಯ ಮಾಡ್ತೀರಾ? ಏನಪ್ಪ ಹಿಂಗ್ ಮಾತಾಡ್ತಿದ್ದೀರಾ? ಬೇಜಾರು ಮಾಡ್ಕೋಬೇಡಿ ಮಕ್ಳೆ, ನಿಮ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ನಾವು ವಿನಾಕಾರಣ ಯಾರಿಗೂ ಅನ್ಯಾಯ ಮಾಡಬಾರ್ದು. ತಿಳಿತಾ? ಸಾರಿ ಅಂಕಲ್. ತನು, ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಎಸ್ಟೇಟು, ಕಾಡು ಎಲ್ಲ ತೋರಿಸು. ಸರಿ ಅಪ್ಪ. ಮ್ಯಾನೇಜರ್, ನೀವು ಕೂಡ ಮಕ್ಕಳ ಜೊತೆಗೆ. ಸರಿ. ಏನಾಯ್ತು ರಂಗ? ದೇವ ಕಂಡಪತಿ ದೇವ, ಅಣ್ಣೋರೇ, ಹಿತ್ತಲಲ್ಲಿ ದೇವ ಸತ್ಕೊಂಡು ಬಿದ್ದಿದೆ. ಅಬ್ಬಬ್ಬಾ, ಭಯಾನಕ, ವಿಚಿತ್ರ. ಮುಖದ ಮೇಲೆ ಚರ್ಮನೇ ಇಲ್ಲ, ಕಣ್ಣು ಬೇರೆ, ತೊಂಡೆಕ ಬೀಸಿದ್ದಂಗಿದೆ. ನನಗೆ ಸುಸ್ಸು ಬರ್ತಾ ಇದೆ. ಬಾರು, ಏನಂತ ನೋಡ್ಕೊಂಡು ಬರೋಣ ಬಾ. ಓಹ್, ನೀನಾ? ಏನಾಯ್ತು? ಏನಿಲ್ಲ ಬಿಡು. ಮತ್ತೆ ಯಾರೋ ಕಿರಿಚ್ಕೊಂಡು ಹೋದಂಗಾಯ್ತು. ಅದ ರಂಗಯ್ಯ ಕಿರಿಚ್ಕೊಂಡು ಹೋಗಿದ್ದು, ತಲೆ ಕೆಟ್ಟಿದ್ದಂತೆ ಅವನಿಗೆ. ಈ ರಂಗಯ್ಯ ಎಲ್ಲಾರೊಂದ್ಸಾರಿ ಹೆದರ್ಸ್ಬಿಟ್ಟ. ಅವನೊಂಥರ ಹಾಗೇನೆ, ನಮ್ಗೆಲ್ಲ ಅವನ ಜೊತೆ ಹೇಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಮೂರೊಂಥರ ಚೆನ್ನಾಗಿದ್ದೀರಿ. ಅಜಯ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ. ಈ ಆತ್ಮಗಳು ನನ್ನ ತುಂಬಾ ಕೆಣಕ್ತಾ ಇದೆ, ಕಾಡ್ತಾ ಇದೆ. ಅಂದ್ರೆ ಸ್ಪಿರಿಟ್ ಕಮ್ ಒಂದ್ಸಲನಾದ್ರೂ ಅದೇನಂತ ನೋಡ್ಬೇಕಂದ್ರ? ನೋಡೋಣ, ಅದಕ್ಕೆ ಯಾಕೆ ಚಿಂತೆ? ಹಾಗಲ್ವೇ, ಆವಾಗ ನಿನ್ ತಂದೆ ಏನಂದ್ರೆ ಹೇಳು. ಏನು? ಆತ್ಮಗಳನ್ನ ಕೆಣಕ್ಬಾರ್ದು, ಅದರಿಂದ ಒಳ್ಳೇದಾಗಲ್ಲ ಅಂತ ತಾನೆ. ಇನ್ ಕೇಸ್ ನಾವು ಸ್ಪಿರಿಟ್ ಕಮ್ ಪ್ರಯೋಗ ಮಾಡಿದ್ರು ಅದ ಅಂಕಲ್ ಗೊತ್ತಾದ್ರೆ ಏನ್ ಮಾಡೋದು? ಹೇಗ್ ಗೊತ್ತಾಗುತ್ತೆ? ನಮ್ಮಲ್ಲಿ ಯಾರು ಹೇಳಿದ್ರೆ ತಾನೆ ಗೊತ್ತಾಗೋಕೆ. ಆತ್ಮಗಳಂತ ಹೋಗಿ ಕಂಪ್ಲೇಂಟ್ ಮಾಡಲ್ಲ ಬಿಡು. ಆದ್ರೆ ಈ ರಂಗ ಇನ್ನು ರೇಡಿಯೋ ಸ್ಟೇಷನ್ ಇದೆಯಲ್ಲ, ಅವನ್ನ ನಾನ್ ನೋಡ್ಕೋತೀನಿ. 10-20 ರೂಪಾಯಿ ಎಲ್ಲ ವರ್ಕೌಟ್ ಆಗುತ್ತೆ. ಹಂಗಾರೆ ಡನ್. ನಾನು ಈಗಲೇ ಇಂಟರ್ನೆಟ್ ನಿಂದ ಮ್ಯಾಟ್ರ್ ಡೌನ್ಲೋಡ್ ಮಾಡ್ತೀನಿ. ಏ ಆಯಾಸ ಆಗಿಲ್ವೇನು? ನಂಗಂತೂ ನಿದ್ದೆ ಬರ್ತಿದ್ಯಪ್ಪ. ನೀವು ಮಲ್ಕೊಳ್ರಪ್ಪ, ನನಗ್ ನಿದ್ದೆ ಬರ್ತಿಲ್ಲ. ನಾನೆಲ್ಲ ಕೆಲಸಗಳನ್ನ ಮಾಡ್ಕೊಂಡೇ ನಿದ್ದೆ ಮಾಡೋದು.
ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಂಧಿಕಂ ಉತ್ತಿಷ್ಠ ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ತನ. ಏನಿದು ಬೆಟ್ಟಿ? ಮತ್ತೇನೇನು ಬೆಟ್ಟಿನ? ಬೆಳಿಗ್ಗೆ ಎದ್ದೇಟಿಗೆ ನೀವೆಲ್ಲ ಬೆಟ್ಟಿ ಕುಡಿತೀರಾ? ಬಾಯೆಲ್ಲ ಗಪ್ಪು ವಾಸನೆ ಹೊಡಿತೀರಲ್ವಾ? ಹ್ಮ್, ಸಿಟಿ ಹುಡುಗರೆಲ್ಲ ಬೆಟ್ಟಿ ಕುಡಿತಾರಂದಿದ್ದ. ಯಾರು? ರಂಗಯ್ಯ. ಓ, ಅವನೇನ್ ಮಹಾಜ್ಞಾನಿ, ಜಗತ್ನಲ್ಲಿರೋದೆಲ್ಲ ಗೊತ್ತಿದ್ಯಂತ ಅವನಿಗೆ. ಉಪಕಾರ ಮಾಡಿದ್ರೆ ಇದೇ ಕಷ್ಟ. ಈ ಸಿಟಿ ಜನರಿಗೆ ಸ್ವಲ್ಪ ಕೃತಜ್ಞತೆನೇ ಇಲ್ಲ. ಥೂ, ನೀ ಅತ್ಲಕ್ ಹೋಗು ರಂಗಯ್ಯ. ನೀವೆಲ್ಲ ಬ್ರಷ್ ಮಾಡಿದ್ಮೇಲೆನೆ ಟೀ ಕುಡೀರಿ, ಆಯ್ತಾ? ಏ, ಬೆಳಗ್ ಬೆಳಗ್ಗೆನೆ ಜಗಳನ? ಯಾಕೋ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಏನ್ ಮಾಡ್ತಾ ಇದ್ದೆ? ನೋಡು ಗುರು, ಇಲ್ಲಿ ದೆವ್ವಗಳಿಗೆ ಇನ್ವಿಟೇಷನ್. ಬೆಟ್ಟ ಹತ್ಕೊಂಡು ದೆವ್ವ ಹಿಡಿಯುದಂತೆ ದೆವ್ವ. ಗ್ರಾಚಾರ ಇವುಗಳ ಜೊತೆ ತಗಲಾಕೊಂಡಿದ್ದೀನಿ. ಯಾವತ್ತು ಮುಕ್ತಿ ಸಿಗುತ್ತೋ ಪರಮಾತ್ಮ?
ಅಲ್ಲ ಕಣ್ರಿ, ಯಾವ್ದಾದ್ರು ಒಳ್ಳೆ ಫಿಲಮ್ಗೋ ಒಳ್ಳೆ ಪಾರ್ಕಿಗೋ ಕರ್ಕೊಂಡೋಗೋದ್ ಬಿಟ್ಟು ಈ ತರ ದಿಕ್ಕಿಲದ ಕಡೆ ಅಲಸೋದು ಅಂದ್ರೆ ನಿಮ್ಗೆಲ್ಲ ತಲೆ ಕೆಟ್ಟಿದೆ. ನಿನಗಿಷ್ಟ ಇದ್ರೆ ಬಾ, ಇಲ್ಲ ಅಂದ್ರೆ ಹೋಗು ರಂಗಯ್ಯ. ಅಲ್ಲ ಅಣ್ಣವ್ರೆ, ಹಿಂಗ್ ಬಿಸಿಲಲ್ಲಿ ಓಡಾಡಿದ್ರೆ ನನ್ ಗತಿ ಏನ್ ಆಗ್ಬೇಡ ಹೇಳಿ ಹೇಳಿ ಕೇಳಿ. ಒರಿಜಿನಲ್ ಕಲ್ಲರು ಇದುವರೆಗೂ ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆತು ಬಿಡಿ. ಏನ್ ಪ್ರಯತ್ನ ಮಾಡಿದ್ಯೋ ಅದನ್ನೆಲ್ಲ ಈಗ ಹೇಳ್ಕೊಂಡು ಏನ್ ಪ್ರಯೋಜನ ಬಿಡಿ. ಪರವಾಗಿಲ್ಲ ಹೇಳು. ಅದೇನೋ ಗಂಡಸರಿಗೆ ಅಂತ ಒಂದು ಕ್ರೀಮ್ ಇದೆಯಂತಲ್ಲ, ಮೆನ್ಸ್ ಫೇರ್ನೆಸ್ ಕ್ರೀಮ್. ಹಾ ಹಾ, ಅದೇ ಅದೇ. ಅದೇನೋ ಒಂದ್ ವಾರ ಹಚ್ಕೊಂಡ್ರೆ ಬೆಳ್ಳಗಾಯ್ತರಂತ ಟಿವಿಯಲ್ಲಿ ಬರ್ತಿತ್ತು, ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಅದೇನೋ ಸ್ವಲ್ಪ ಬೆಳ್ಳಗಾಗಿದ್ನಪ್ಪ, ಇನ್ನೊಂದ್ ಎರಡು ವಾರದಲ್ಲಿ ಬೆಳಗಾಗ್ತಿದ್ದೇನೋ. ಅಷ್ಟೊಳಗೆ ನೀವ್ ಈ ತರ ಮಾಡೋದ? ಥೂ, ಎಲ್ಲಾ ಪ್ರಯತ್ನ ವೇಸ್ಟ್ ಆಯ್ತು ಬಿಡಿ. ಕಾಗೆ ಯಾವತ್ತಾದ್ರೂ ಬೆಳ್ಳಗಾಗುತ್ತೇನೋ ಪೆದ್ದ. ನೋಡಿ ನೋಡಿ ಅಕ್ಕೋರೆ, ನೀವ್ ಈ ತರ ನನ್ ಇನ್ಸಲ್ಟ್ ಮಾಡಬಾರ್ದು. ತಪ್ಪು ತಿಳ್ಕೋಬೇಡಿ, ನಾ ನಿಮ್ಮನ್ನ ಇನ್ಸಲ್ಟ್ ಮಾಡಿಲ್ಲ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳಿದೆ ಅಷ್ಟೇ. ರಂಗಯ್ಯನಿಗೆ ಈ ಸಲ ಮದ್ವೆ ಫಿಕ್ಸ್ ಆಗಿದೆ, ಅದಕ್ಕೆ ಈ ತರ ಎಲ್ಲ ಟ್ರೈ ಮಾಡ್ತಿದ್ದಾನೆ. ಅಲ್ವೇನ ರಂಗ? ಅಯ್ಯೋ, ಏನ್ ಕೇಳ್ತೀರ ನನ್ ಗೋಳ್ನ? ಮದುವೆನೋ ಫಿಕ್ಸ್ ಆಗಿದೆ, ಅದಕ್ಕಿಂತ ಮುಂಚೆ ನಾನು ಬೆಳಗಾಗ್ಲಿಲ್ಲ ಅಂದ್ರೆ. ಬೆಳಗಾಗಿಲ್ಲ ಅಂದ್ರೆ ಏನಾಗತ್ತೆ? ವಧು ದಕ್ಷಿಣೆ ಹೆಚ್ಚಿಗೆ ಕೊಡ್ಬೇಕಾಗತ್ತೆ. ಎಲ್ಲಿ ತನಕ ಬಂತು ನಿನ್ನ ಪ್ರೇಮ ಕತೆ? ಅದೇನ್ ಕತೆ ಅಂತ ಕೇಳ್ತೀಯ ಬಿಡು. ಅಲ್ಲಿ ನೋಡ್ ನನ್ ಪ್ರಿಯತಮ, ನನ್ನ ಪ್ರೀತಿಸೋದಕ್ಕಿಂತ ಜಾಸ್ತಿ ಆ ದೆವ್ವಗಳನ್ನ ಪ್ರೀತಿಸ್ತಾನೆ. ಅಜ್ಜ ಇತ್ತೀಚೆಗೆ ಸ್ವಲ್ಪ ಬದಲಾಗಿದ್ದಾನೆ ಅನ್ಸುತ್ತೆ ಅಲ್ವಾ? ಹ್ಞೂ ಕಣೆ, ಇವಾಗ ಅವನ್ ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಮೊದ್ಲೆಲ್ಲ ತುಂಬಾ ಮಾತಾಡೋನು, ನಮ್ ಭವಿಷ್ಯದ ಬಗ್ಗೆ ಚಿಂತಿಸೋನು. ಆದ್ರೆ ಈಗ ನೋಡು, ಅವನ್ ಜೊತೆ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಯಾವ್ದಾದ್ರು ಒಂದು ವಿಷಯ ಸಿಕ್ಬಿಟ್ರೆ ಸಾಕು ಕಣೆ ಅವನ್ಗೆ. ಈಗ ನೋಡು, ದೆವ್ವ ಹಿಡಿಯೋ ಕೆಲಸ ಮಾಡ್ತಿದ್ದಾನೆ. ಅದೇನ್ ಮೀನ್ ಹಿಡಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೋ ಏನು? ನಗ್ಬೇಡ ನೀನು, ಕೋಪ ಬರುತ್ತೆ. ಆಯ್ತು ಆಯ್ತು ಬಿಡು. ಮೊದ್ಲೆಲ್ಲ ನಾನ್ ತುಂಬಾ ಕನ್ಸ್ ಕಾಣ್ತಾ ಇದ್ದೆ, ಈಗ ಅವನ್ ಜೊತೆ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈ ಹುಡುಗರು ಯಾಕೆ ಈ ತರ ಬದ್ಲಾಗ್ತಾರೋ ಗೊತ್ತಿಲ್ಲ. ಸುಮ್ನೆ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಕಣೆ, ನಂಗೆ ಗೊತ್ತಾಗಲ್ವಾ, ಮೊದ್ಲೆಲ್ಲ ತುಂಬಾ ಪೊಸೆಸಿವ್ ಆಗಿರೋನು. ನನ್ ಯಾವ್ದೇ ಹುಡುಗನ ಜೊತೆ ಮಾತಾಡಿದ್ರು ಉರ್ದು ಬಿಡೋನು. ಆದ್ರೆ ಈಗ ನೋಡು, ಸ್ವಲ್ಪನು ಜಲಸೆ ಪಡಲ್ಲ. ಒಳ್ಳೇದೇ ಆಯ್ತಲ್ಲ, ನಿಂಗೆ ಫ್ರೀ ಆಗಿರ್ಬೋದಲ್ಲ. ಮೊದ್ಲು ತುಂಬಾ ಜಲಸೆ ಪಡ್ತಿದ್ದಾಗ ನಂಗೂ ಹಾಗೆ ಅನ್ನಿಸ್ತಿತ್ತು. ಆದ್ರೆ ಸ್ವಲ್ಪನು ಜಲಸೆ ಪಡ್ದೇ ಇದ್ರೆ ಭಯ ಆಗುತ್ತೆ ಕಣೆ. ಯಾಕ್ ಭಯ? ನಿನ್ನೇ ಪ್ರೀತಿಸ್ತಿದ್ದಾನಲ್ಲ. ನನ್ನೇ ಪ್ರೀತಿಸ್ತಿದ್ದಾನೆ ನಿಜ, ಆದ್ರೆ ಪ್ರೀತಿಸಿ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ರೆ ಪ್ರೀತಿಸಿ ಏನ್ ಪ್ರಯೋಜನ ಹೇಳು? ಪ್ರೀತಿ ವ್ಯಕ್ತಪಡಿಸೋದಂದ್ರೆ ಹೊಟ್ಟೆ ಕಿಚ್ಚು ಪಡೋದು ಅಂತಾನಾ? ಅಯ್ಯೋ, ನಿಂಗ್ ಯಾಕೆ ಅರ್ಥ ಆಗ್ತಾ ಇಲ್ಲ? ಬರೇ ಹೊಟ್ಟೆ ಕಿಚ್ಚು ಪಡೋದು ಮಾತ್ರ ಅಲ್ಲ ಪ್ರೀತಿ. ಮೊದ್ಲೆಲ್ಲ ನನ್ನನ್ನ ಲಾಲಿ ಕಂದ ಅಂತ ಕರಿತಿದ್ದನು, ಈಗ ಡೈರೆಕ್ಟ್ ಆಗಿ ತನು ಅಂತ ಕರಿತಾನೆ. ನಿನ್ ಹೆಸರೇ ತನು ಅಲ್ವಾ, ಅದಕ್ಕೆ ತನು ಅಂತಾನೆ? ನನ್ನ ಹೆಸರು ತನುನೇ, ಎಲ್ರು ನನ್ನ ತನು ಅಂತಲೇ ಕರೆಯೋದು. ಆದ್ರೆ ಅಜಯ್ ಮಾತ್ರ ನನ್ನ ತನು ಅಂತ ಕರೆದ್ರೆ ಕೆಟ್ಟ ಕೋಪ ಬರುತ್ತೆ. ಮತ್ಯಾಕೆ ಕರಿಬೇಕು? ಅವನ್ ಮುಂಚಿಂದ್ಲೂ ನನ್ನ ಲಾಲಿ ಅಂತ ಕರಿತಿದ್ದ, ಸೊ ಇವಾಗ್ಲೂ ಹಾಗೇನೆ ಕರಿಬೇಕು. ತನು, ನೋಡಿದ್ಯಾ ನೋಡಿದ್ಯಾ ಅವ್ನ ನನ್ ಕರಿಯೋದ್ ನೋಡಿದ್ಯಾ? ಇರ್ಲಿ ಬಿಡೆ, ಎಲ್ಲ ಸರಿ ಹೋಗುತ್ತೆ, ಪ್ರೀತಿಯಲ್ಲಿ ಇದೆಲ್ಲ ಮಾಮೂಲು. ಬಾ ಹೋಗೋಣ.
ಅಣ್ಣ ಈ ಬಾಕ್ಸ್ ಒಳಗ್ ಬಂದ್ ಸೇರ್ಕೊಳ್ತದ್ದೇವ್ವ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಯಾಕೆ ಮಾಡ್ತಾ ಇದ್ದೀರಾ? ನೀ ಈ ತರ ಆಡ್ತಾ ಇದ್ರೆ ದೇವರಾಣೆಗೂ ನಿನ್ ದೇವ ಎತ್ತಕೊಂಡಾಗತ್ತೆ ಬಿಡು. ಬರೀ ನನ್ನನ್ ಮಾತ್ರ ಎತ್ಕೊಂಡೋಗುತ್ತ ದೇವ್ವ? ನಿಮ್ ಸುಮ್ನೆ ಬಿಡಕ್ ನೀವ್ ದೇವ್ ಕುಟುಂಬದಾರ. ನಾವ್ ಯಾಕೆ ಹೆದರಬೇಕು? ಇನ್ ಕೇಸ್ ಮೋಹಿನಿ ಬಂದ್ಲೆ ಅಂತ ತಿಳ್ಕೊ. ನಮ್ಮಂತ ಹುಡುಗರನ್ನ ಕಂಡು ಏನು ಮಾಡಲ್ಲ. ಹೌದೌದು, ಮೋಹಿನಿ ಬಂದು ನಿಮ್ ಜೊತೆ ಡ್ಯುಯೆಟ್ ಆಡ್ತಾಳೆ ಅಲ್ವಾ? ಒಂದ್ ವೇಳೆ ಮೋಹನ ಬಂದ್ರು ಡ್ಯುಯೆಟ್ ಹಾಡ್ತೀರ ನೀವು? ಮಾಡ್ಬಿಟ್ಟೆ ಅಲ್ಲೋಡಿ ಮಂಜು ಪಟಾಕಿ ಏಪ್ರಿಲ್ ಫೂಲ್. ಅಡ್ಡ ನಿಂತಿದ್ದಾನೆ, ಹತ್ಸಕ್ಕಾಗತ್ತ ಮೇಲೆ. ಯಾಕೆ ಕಾರಿಗೆ ಅಡ್ಡ ಬರ್ತಿದ್ಯಾ? ಏನ್ ಬೇಕು ನಿನ್ಗೆ? ಹುಡುಗ, ನಿನಗೊಂದು ಸೂಚನೆ ಕೊಡಬೇಕಾಗಿತ್ತು. ಈ ಕಾಡಿನಲ್ಲಿ ಅಲೆಯುವ ಚಟ ಉಂಟಲ್ಲ ನಿನಗೆ, ಅದನ್ನ ಬೇರೆಯಲ್ಲಿ ಆದ್ರಿಟ್ಕೋ. ಇದು ಕಣ್ ಕಟ್ಸೋ ಜಾಗ ಮರಿ. ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ ಅಲ್ಲ. ಬೆಸ್ತು ಬೀಳ್ತೀಯ, ಯಾವುದನ್ನು ನೋಡಕ್ಕಾಗದ ಸ್ಥಿತಿಗೆ ತಲುಪ್ತೀಯ. ಇದು ಸೂಚನೆ ನಿನಗೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ನಿಮ್ಗಳ ಜೊತೆ ಸೇರ್ಕೊಂಡು ಒದ್ದಾಡ್ಬೇಕು ನೋಡಿ. ಅಲ್ರಣ್ಣ, ನಿಮ್ಗೆ ಈ ಕಾಡು ಸುತ್ಕೊಂಡು ಮರ ಹತ್ಬೇಕು ಅನ್ನಂಗಿದ್ರೆ ನಿಮ್ ಪಾಡಿಗೆ ನೀವು ಹೋಗ್ಬಿಡ್ಬೋದಲ್ವಾ? ನನ್ನ ಪ್ರಾಣ ಯಾಕೆ ತಿಂತೀರಾ? ಆ ಸೇಟು ಬೇರೆ ನನ್ನ ನಿಮ್ ಜೊತೆ ತಗಲಾಕ್ಬಿಟ್ಟವ್ರೆ. ರಂಗಯ್ಯ, ಬಾಯಿ ಮುಚ್ಕೊಂಡು ಒಳಗ್ ನಡಿ.
ಅವರೇ, ನಿಮ್ಗೆ ಈ ಸಲ ಪಿಟ್ಟಿಂಗ್ ಇಡ್ತೀನಿ, ದೆವ್ವ ಹಿಡಿತೀರ ನೀವು, ಅಪ್ಪಂಗ್ ಕಂಪ್ಲೇಂಟ್ ಮಾಡ್ತೀನಿ. ರಂಗಯ್ಯ ಹೋಗ್ಲಿ ಬಿಡು, ಅವನು ನಾನ್ ನೋಡ್ಕೊಳ್ತೀನಿ. ನಿನ್ ತಂದೆ ಗೊತ್ತಾದ್ರೆ ಅಷ್ಟೇ ತಾನು. ಧಣಿಯರ ಧಣಿಯರ, ನಿಮ್ಗೊಂದು ವಿಷಯ ಗೊತ್ತಾ? ಏಯ್ ಕಿರಿಚಬೇಡ, ತಲೆ ನೋಯ್ತಾ ಇದೆ, ಸ್ವಲ್ಪ ಮೆಲ್ಲ ಮಾತಾಡು. ಹಾ ಒಳ್ಳೆ ಐಡಿಯಾ, ವಿಕ್ಸ್ ಹಚ್ತಾ ಮಸಾಜ್ ಮಾಡ್ತಾ ಮೆಲ್ಲ ಮೆಲ್ಲ ಚಾಡಿ ಹೇಳ್ತೀನಿ, ಆಗ ತುನಿಗೆ ಬೈತಾರೆ, ಆ ಹುಡುಗರನ್ನ ಓಡಿಸ್ತಾರೆ, ಆಗ ಇವರಿಂದ ನನಗೆ ಮುಕ್ತಿ. ಧಣಿಯರೇ ವಿಕ್ಸ್ ಹಚ್ಚಿ ಮಸಾಜ್ ಮಾಡ್ಲ? ಮಾಡು ಮಾರಾಯ, ತಲೆ ಸಿಡಿದೋಗ್ತಾ ಇದೆ. ಓಕೆ ಸೆಟು. ವಿಕ್ಸ್ ಡಬ್ಬ ಇಲ್ಲೇ ಎಲ್ಲೋ ಇಟ್ಟಿದ್ನಲ್ಲ, ಕಾಣಿಸ್ತಿಲ್ಲ. ಈ ಇಲಿಗಳು ಒಂದು ವಸ್ತುನು ಇಡಕ್ ಬಿಡೋದಿಲ್ಲ. ಅವು ಶಂಕರ್ ಸೇಟು ವಂಶದ್ದು ಅಂತ ಕಾಣಿಸುತ್ತೆ. ತಲೆನೋವು ಬಂದಿರ್ಬೇಕು ಅವಕ್ಕೂ. ಏನ್ ಹುಡುಕ್ತಿದ್ಯಾ? ವಿಕ್ಸ್ ಡಬ್ಬ ತಗೋ. ಏಯ್ ಅವನ್ ವಿಕ್ಸ್ ಡಬ್ಬ ತಾನೇ ಹುಡುಕ್ತಿದ್ದು, ಮತ್ತೆ ಕಾಡಿಗೆ ಡಬ್ಬ ಕೊಟ್ಟೆ? ಒದೆ ತಿನ್ಲಿ ಅಂತ. ಧಣಿಯವರೇ ನೀವು ಎಷ್ಟು ಒಳ್ಳೆಯವರು, ನಿಮ್ಮ ಮನಸ್ಸು ಬೆಣ್ಣೆ ಬೆಣ್ಣೆ ಥರ. ಧಣಿಯವರೇ ನೀವು ಅಮಿತಾಬ್ ಬಚ್ಚನ್ ಥರ ಹೈಟು. ಅವನು ಸೂಟ್ ಹಾಕ್ತಾನೆ, ನೀವು ಪೈರನ್ ಹಾಕ್ತೀರಾ. ಮುಖ ಅಂತೂ ಡಿಟ್ಟೋ ಅಮೀರ್ ಖಾನ್. ಅವನು ಗಡ್ಡ ಇಟ್ಟಿಲ್ಲ, ನಿಮಗೆ ಗಡ್ಡ ಬಂದಿಲ್ಲ. ನೇರ ವಿಷಯಕ್ಕೆ ಬಾ, ಇಲ್ಲಾಂದ್ರೆ ನಾನು ಬ್ರೂಸ್ಲಿನೂ ಆಗ್ಬೇಕಾಗತ್ತೆ. ಅಯ್ಯಯ್ಯೋ ಬೇಡಪ್ಪ, ವಿಷಯ ಏನಪ್ಪ ಅಂದ್ರೆ ನಿನ್ನ ಮಗಳು ಆ ಹುಡುಗರ ಜೊತೆ ಸೇರ್ಕೊಂಡು ದೆವ್ವ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದಾಳೆ. ತನುಗೆ ಸ್ವಲ್ಪ ಬುದ್ಧಿ ಹೇಳಿ ದಣಿಯವ್ರೆ, ಬೆಳೆದ್ ನಿಂತಿರೋ ಹುಡುಗಿ ಈ ತರ ಎಲ್ಲ ಓಡಾಡಿದ್ರೆ ಹೇಗೆ ದಣಿಯವ್ರೆ? ನನಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ, ನೀನ್ ಮುಚ್ಕೊಂಡಿರು. ತನು ತನು. ಓ ಬಂದೆ ಪಾಪ. ಏನಮ್ಮ ನೀನು ಆ ಹುಡುಗರ ಜೊತೆ ಸೇರ್ಕೊಂಡು ದೆವ್ವ ಗಿವ ಅಂತ ಓಡಾಡ್ತೀಯಲ್ಲ, ಬುದ್ಧಿ ಬೇಡವ ನಿನಗೆ? ಸಾರಿ ಪಾಪ. ಏನು ಹಾಗೆ ನಗ್ತೀಯಲ್ಲ, ನನ್ನ ಮಾತನ್ನು ಹಗುರ ಮಾಡ್ಬೇಡ ಮಗ. ಏನಮ್ಮ ಹಂಗೆ ನೋಡ್ತೀಯ, ನಿಮ್ಮಪ್ಪನ ಮುಖದಲ್ಲಿ ಏನು ಕೋತಿ ಕುಣಿತೈತಾ, ಸೆಗಣಿ ತಾಗಿದ, ಕರಿ ಮೆತ್ಕೋತಾ? ಹೇಯ್ ಪಪ್ಪ. ರಂಗಯ್ಯ ಅಬ್ಬಯ್ಯ ಅಬ್ಬ. ನೋಡಿದ್ಯ ರಂಗಯ್ಯ, ನೀ ನಮ್ಮನ್ನ ಬಯಸಕ್ ನೋಡ್ದಿ, ಆದ್ರೆ ನಾವು ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾ ಇದ್ದೀವಿ. ನಂಗೂ ನಿಮ್ಗೂ ಇರೋ ವ್ಯತ್ಯಾಸ ಅಂದ್ರೆ ಇದೇನೆ. ನೋವು ಹೋಗ್ಲಿ ಅಂತ ಮಸಾಜ್ ಮಾಡೋದಕ್ಕೂ, ನೋವು ಡಬಲ್ ಆಗ್ಲಿ ಅಂತ ಒತ್ತಿ ಒತ್ತಿ ಕೊಲ್ಲೋ ಮಸಾಜ್ಗೂ ಏನು ವ್ಯತ್ಯಾಸ ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ ಅಮ್ಮ. ಹೌದಾ? ಹಾಗಾದ್ರೆ Thank you.
ಆಸೆಗಿರಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ನಿಧಾನಿಸು ಹಲೋ 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 ಹಲೋ
ಅಶೋಕ್! ರಂಗಯ್ಯ! ರಂಗಯ್ಯ! ಅಜಯ್! ಅಣ್ಣ! ಅಜಯ್! ಅಣ್ಣ! ಶಶಾಂಕ್! ಶಶಾಂಕ್! ಅಜಯ್! ಶಶಾಂಕ್! Thank you.
Bye!
ಕಣ್ಣ ಮುಚ್ಚೆ ಇನ್ನು ಗಾಡೆ ಕೂಡೆ ಕಣ್ಣ ಮುಚ್ಚೆ ಗಾಡೆ ಕೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಹಿಡಿದು ಕಣ್ಣಿ ಕಾಣ್ತಿಲ್ವಾ ಯಾರು ಕಾಣ್ತಿಲ್ವಾ ನೀನು ಕಣ್ಣ ಮುಚ್ಚೆ ಹಾಡು ಹೇಳ್ಬೇಕು ಎಲ್ಲರೂ ಕಾಣ್ತೇವೆ ಎಲ್ಲರೂ ಕಾಣ್ತೇವೆ ಕಣ್ಣ ಮುಚ್ಚೆ ಹಾಡು ಹೇಳು 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 ಕಣ್ಣ ಮುಚ್ಚೆ ಕಣ್ಣ ಮುಚ್ಚೆ ಕಾಗೆ ಗೋಡೆ ನಮ್ಮಯ ಹಕ್ಕಿ ಬಿಟ್ಟೆ ನಿಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಹಿಡಿದು ಕೊಲ್ಲಿ ಹಿಡಿದು ಕೊಲ್ಲಿ ಆ
ಹಲೋ, ಹಲೋ, ಯಾರು ನೀವು? ಇಲ್ಲಿ ಪೇಟೆಗೆ ಹೋಗೋ ದಾರಿ ಯಾವುದು? ಹೇಳ್ತೀನಿ. ಕುಡಿಯಕ್ಕೆ ನೀರು ಬೇಕಿತ್ತಾ? ಹಾ, ಬೇಕಿತ್ತು. ಎಲ್ಲಿಂದ ಬಂದ್ರಿ? ನಾನು ನನ್ನ ಫ್ರೆಂಡ್ಸು ಕಾಡಿಗೆ ಪಿಕ್ನಿಕ್ ಅಂತ ಬಂದಿದ್ವಿ. ಟ್ರ್ಯಾಪ್ ಆದ್ವಿ, ಫ್ರೆಂಡ್ಸ್ ಎಲ್ಲ ಮಿಸ್ ಆದ್ರು, ಹೊರಗೋಗೋಕೆ ದಾರಿನೇ ಗೊತ್ತಾಗ್ತಿಲ್ಲ. ಅಯ್ಯೋ, ಹೌದಾ? ಇಲ್ಲಿಂದ ಹಳ್ಳಿ ಎಷ್ಟು ದೂರ ಇದೆ? ಇನ್ನೇ ಎಲ್ಲ ಹಳ್ಳಿನೇ. ಅಮ್ಮ, ಬಚಾವಾದೆ. ನನ್ನ ಸ್ನೇಹಿತರನ್ನ ಹುಡುಕ್ಬೇಕಾಗಿತ್ತು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಅಲ್ಲ, ನೀರು ಕುಡಿಯಿರೋಣ. ಸರಿ. ನನ್ನ ತನು ಎಲ್ಲಿ? ಯಾಕೆ ನಗ್ತಿದ್ಯಾ ಹೇಳು, ಯಾಕೆ ನಗ್ತಿದ್ಯಾ ಹೇಳು. ಎಲ್ಲಿ ತನು? ಎಲ್ಲಿ ನೀತು? ಎಲ್ಲಿ? ಇದೆಲ್ಲ ಭ್ರಮೆ ತಾನೆ, ಇದೆಲ್ಲ ಭ್ರಮೆ ತಾನೆ. ಹೇಳು, ಹೇಳಪ್ಪ ಹೇಳು.
ಏನು ತನು ಬೇಕಾ ನೀನು ಬೇಕಾ 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 ತನು ಬೇಕಾ ನೋಡಲ್ಲಿ ನೋಡು ಅದು ಅದು ತನು ನಿನ್ನ ತನು ರಂಗಯ್ಯನ್ ಜೊತೆ ತನು ರಂಗಯ್ಯನ್ ಜೊತೆ ನಿನ್ನ ತನು ರಂಗಯ್ಯನ್ ಜೊತೆ ರಂಗಯ್ಯ ನಿನ್ನ ಕೈ ಬಿಡಲ್ಲ ಅಲ್ಲ ಇಲ್ಲ ಚಿನ್ನು ನೀನ್ ಅಜಯನ್ನ ಬಿಟ್ಟು ಬಾ ನೀನ್ ನನ್ನ ಮದ್ವೆ ಆದ್ರೆ ನನ್ನ ಎಲ್ಲ ಆಸ್ತಿ ನಿನಗೆ ಸೇರುತ್ತೆ ಕಣು ಆಗ್ಲಿ ನಾನಿನ್ಗೇನು ಅನ್ಯಾಯ ಮಾಡಿದ್ದೀನಿ ತಲೆ ಕೆಟ್ಟಿದ್ಯಾ ನಿನಗೆ ರಂಗಯ್ಯನ್ ಜೊತೆ ನಿನ್ನ ಅಫೇರಾ ಮನೆ ಕೆಲ್ಸದವನ್ ಜೊತೆ ನಿನ್ನ ಅಫೇರಾ ರಂಗಯ್ಯನ ಎಲ್ಲಿ ಎಲ್ಲಿ ನೋಡು ಅಲ್ಲಿ ನೋಡು ಗಾಡ್
ನೀನ? ಹೌದು ಹುಡುಗ, ನಾನೇ. ಇಲ್ಲಿಗೆ ಬರಬೇಡ ಅಂತ ನಿನಗೆ ಸೂಚನೆ ಕೊಟ್ಟಿದ್ದೆ, ನೆನಪಿದೆಯಾ? ಇಲ್ಲಿಗೆ ಬಂದ್ರೆ ಭ್ರಮೆಗೆ ಸಿಕ್ಕಾಕೊಳ್ತೀಯ ಅಂತ ಹೇಳಿದ್ದೆ, ಕೇಳಿದ್ದೆ ನನ್ನ ಮಾತನ್ನ? ಭ್ರಮೆ ಯಾವುದು, ವಾತ್ಸವ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸತ್ತೋದ್ರು ಅನ್ಸುತ್ತೆ, ದೆವ್ವಗಳ ತರ ಕಾಡ್ತಾ ಇದ್ದಾರೆ ನನ್ನನ್ನ. ನೀನೇ ತಾನೇ ಅವರನ್ನ ಕೊಂದಿದ್ದು? ನೀನೇ ತಾನೇ? ನಾನು ಯಾಕೆ ಕೊಲ್ಲಲಿ ಅವರನ್ನ? ಅವರನ್ನೆಲ್ಲ ಕೊಂದಿದ್ದು ನೀನೇ. ನಾನು ಯಾಕೆ ನನ್ನ ಫ್ರೆಂಡ್ಸ್ ಅನ್ನ ಕೊಲ್ಲಿ? ನಾನು ಆವಾಗ್ಲೇ ಹೇಳಿದ್ನಲ್ಲ, ನೀನು ಭ್ರಮೆಗೆ ಸಿಕ್ಕಾಕೊಳ್ತೀಯ ಅಂತ. ನೀನು ಭ್ರಮೆಗೆ ಸಿಕ್ಕಾಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿದೆ. ನೀನು ನಿನ್ನ ಗೆಳೆಯರನ್ನೆಲ್ಲ ನೀನೇ ಕೊಂದು ಬಿಟ್ಟೆ. ನಿನಗೆ ಈಗ ನೆನಪಿಗೆ ಬರುತ್ತದೆ ನೋಡು. ಕಣ್ಣರೆ, ಹೆಂಗೈತೆ ಮೈಗೆ? ಹಾ
ಅಜಯ್, ನೀನ್ ಇಲ್ಲಿದ್ಯಾ? ನಾವೆಲ್ಲೆಲ್ಲ ಹುಡುಕಾಡಿದ್ವಿ ಗೊತ್ತಾ? ಆ ಪಾಪ ನೀತು, ಪಾಪ ಕಾಡಲ್ಲಿ ಒಬ್ಳೆ ಅಲ್ದಾಡ್ತಾ ಇದ್ದಾಳೆ, ಉಳ್ದವ್ರೆಲ್ಲ ಎಲ್ಲೋ? ಆ ನೀವೇನ್ ತಮಾಷೆ ನೋಡ್ತಿದ್ದೀರಾ ನಮ್ಮನ್ನ ಈ ಕಾಡಲ್ ಬಿಟ್ಟು? ನಮ್ಗೆ ಯಾರು ಏನು ಗೊತ್ತಿಲ್ಲ ಗೊತ್ತಾ? ಯಾರು ಹೆಲ್ಪ್ ಮಾಡೋರಿಲ್ಲ, ಮ್ಯಾನೇಜರ್ ಬೇರೆ ಕಾಣೆ ಆಗಿದ್ದಾನೆ. ನೀವೆಲ್ಲ ಏನ್ ಯಾಕ ಈ ತರ ಮಾಡ್ತಿದ್ದೀರಾ? ಏ ಬಿಡು ನೀನು, ನನ್ ಕ್ವಶನ್ಗೆ ಆನ್ಸರ್ ಮಾಡು ಪ್ಲೀಸ್ ಅಜಯ್. ಇದನ್ನ ನಿಲ್ಸು, ನಾವ್ ಬಂದಿರೋದ್ ಯಾತಕ್ಕೆ ಇಲ್ಲಿ ಮಾಡ್ತಿರೋದೇನು? ಎಲ್ರು ಒಂದೊಂದ್ ಕಡೆ ಆಗಿದ್ದಾರೆ ಗೊತ್ತಾ ನಿನಗೆ? ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು. ಕಮ್ ಆನ್ ಸ್ಪೀಕ್ ಅಪ್. ಅಯ್ಯೋ
ಅಯ್ಯೋ ಕಾಪಾಡಿ ಕಾಪಾಡಿ, ಯಾರಾದರೂ ಕಾಪಾಡಿ. ತದು ಯಾಕೆ ಬಿಟ್ಟದ್ರೆ ದಾದ, ಕಾಪಾಡಿ. ರಂಗಯ್ಯ ಕಡೆ ಹಾಕ್ಬಾಡಿದ್ದು, ನಾನೆಲ್ಲ ಅಟ್ಟಿಸ್ಕೊಂಡು ಬರ್ತಾ ಇದ್ದೀನಿ ರಂಗಯ್ಯ, ಕಾಪಾಡಿ. ನಂಬಿಕೆ ಬರ್ತಿಲ್ವಾ ನಿಮಗೆ? ದಾದ ಕಾಪಾಡಿ, ಸಿಕ್ಕಾಕೊಂಡಿದ್ದೀನಿ. ರಂಗಯ್ಯ ಅಟ್ಟಿಸ್ಕೊಂಡು ಬರ್ತಾ ಇದ್ದೇನೆ, ರಂಗಯ್ಯ ಅಟ್ಟಿಸ್ಕೊಂಡು ಬರ್ತಾ ಇದ್ದೇನೆ, ರಂಗಯ್ಯ ಈಗ ಮಾಡ್ತಾ ಇದ್ದೇನೆ. ನನ್ನ ನಂಬಿದ್ದೇನೆ, ಕಾಪಾಡಿ. ಇದಿತ್ತು ತನು ಬಂಡ್ರೆ ಇಲ್ಲಿ, ಕಾಪಾಡಿ ಬಂಡ್ರೆ. ನನ್ನ ನಂಬ್ರೆ ಪ್ಲೀಸ್ ಪ್ಲೀಸ್ ನೋಡಿ, ಭಯಪಡ್ತೀನಿ. ನಾನು ಅಜಯ್. ರಂಗಯ್ಯ ಇದನ್ನೆಲ್ಲ ಮಾಡ್ತಾನೆ, ರಂಗಯ್ಯ ಗೇಮ್ ಮಾಡ್ತಾ ಇದ್ದಾನೆ ನೋಡಿ. ರಂಗಯ್ಯ ಬರ್ತಾ ಇದ್ದಾನೆ ನೋಡಿ, ನೋಡಿ ಅಪ್ಪ ನೋಡಿ, ರಂಗಯ್ಯ ಬರ್ತಾ ಇದ್ದಾನೆ ನೋಡಿ ನೋಡಿ. ಓಡು ಓಡು ಓಡು
ನನ್ನ ಸ್ನೇಹಿತರು ಯಾರೂ ಬದುಕಿಲ್ಲ, ನನಗ ಒಂಟಿ. ಸುತ್ತಲೂ ಭಯ ಭಯ ಭಯ. ನನಗೆ ನನ್ನ ಸ್ನೇಹಿತರು ಬೇಕು, ನನಗೆ ನನ್ನ ತನು ಬೇಕು, ನೀತು ಬೇಕು, ಶಶಾಂಕ್ ಬೇಕು, ಮ್ಯಾನೇಜರ್ ರಂಗಯ್ಯ ಬೇಕು. ನಾವು ಮನೆ ಸೇರ್ಬೇಕು, ಅದು ನೀನು ಮನ್ಸು ಮಾಡಿದ್ರೆ ಸಾಧ್ಯ ಅಂತ ನನಗೆ ಗೊತ್ತು. ದಯವಿಟ್ಟು ವಾಪಸ್ ಹೋಗೋ ದಾರಿ ತೋರಿಸ್ತೀಯಾ? ನಮಗೆ ಮನೆ ಸೇರ್ಬೇಕು, ದಾರಿ ತೋರಿಸ್ತೀಯಾ? ಈಗ ಬುದ್ಧಿ ಬಂತ ನಿನಗೆ? ಸರಿ, ಒಪ್ಪಿದ್ದೀನಿ. ಈ ಬಾರಿ ಕ್ಷಮಾಪಣೆ ಇದೆ ನಿಮಗೆ, ಮನೆಗೆ ಹೋಗೋ ದಾರಿ ಕೊಡ್ತೀನಿ.
ನಿಮಗೆ ಇಲ್ಲಿ ಯಾವುದೇ ಕಾಲುದಾರಿ ಇಲ್ಲ. ಎಲ್ಲಿಗೆ ಹೋದ್ರು ವಾಪಸ್ ಇಲ್ಲಿಗೆ ಬರ್ತೀರಾ. ಒಂದೇ ದಾರಿ ಅಂದ್ರೆ ಕನಸಿಂದ ಎದ್ದು ಬರೋದು. ಕನಸಿಂದ್ಲ? ಕನಸಿನಿಂದ ಎದ್ದ ನಂತರ ವಾಸ್ತವಕ್ಕೆ ಬರ್ತೀಯ, ನಗ್ತೀಯ. ಆ ಬಳಿಕ ಅಯ್ಯೋ ಎಂತ ಕನಸು ಅಂತ ಮರ್ತು ಬಿಡ್ತೀಯ. ಇಲ್ಲ, ನಾನ್ ನಂಬ್ತೀನಿ, ಮತ್ತೆ ನಾನು ಇಲ್ಲಿಗೆ ಬರಲ್ಲ, ಬರಲ್ಲ. ನನ್ನ ನಿದ್ದೆಯಿಂದ ಎಬ್ಸು, ನಿದ್ದೆಯಿಂದ ಎಬ್ಸು. ಸರಿ, ನಿದ್ದೆಯಿಂದ ಎಬ್ಬಿಸ್ತೀನಿ, ಆದ್ರೆ ಮತ್ತೊಮ್ಮೆ ಈ ತಪ್ಪಿಗೆ ಕ್ಷಮಾಪಣೆ ಇಲ್ಲ. ಅಜಯ್, ಏನಾಯ್ತು ಅಜಯ್? ಏನಾಯ್ತು? ಕೆಟ್ಟ ಕನ್ಸೇನಾದ್ರೂ ಬಿತ್ತೇನೋ, ಅದನ್ನಾದರೂ ಹೇಳಬಾರ್ದಾ? ಹಾಂ, ಓಕೆ ಓಕೆ ಓಕೆ, ಕೂಲ್ ಕೂಲ್. ಹಾಂ, ಏನಾಗಲ್ಲ, ಕೂಲ್ ಕೂಲ್. ಹೇಳು, ಫ್ರೆಶ್ ಆಗಿ ಓಕೆ ಹೇಳು ಹೇಳು. ಅವ್ವ, ಏನು ಕನ್ಸಪ್ಪ ಇದು? ಏನಪ್ಪ ಒಂದು ಕೆಟ್ಟ ಕನಸಿಗೆ ಇಷ್ಟೆಲ್ಲ ಎದುರ್ಕೋಬೇಕಾ? ಬಟ್ ಹೋಗೋದು ಗ್ಯಾರಂಟಿನೇ. ಬಾಂಧವ್ಯ, ಏನಾದರೂ ತಿಂದ್ಕೊಂಡು ಹೋಗೋಣ. ಅಜಯ್ ಅಜಯ್, ನಂಗೆ ಐಸ್ ಕ್ರೀಮ್ ಕೊಡ್ಸು. ಅಣ್ಣ, ನಂಗೆ ಚಾಕ್ಲೇಟ್ಸ್. ಏ ಅಜಯ್, ಯಾಕೋ ಡಲ್ ಆಗಿದ್ಯಾ? ಏನೋ ಕೆಟ್ಟ ಕನಸು ಬಿತ್ತಂತೆ, ಅದಕ್ಕೆ ಡಲ್ ಮೂಡ್ ಔಟ್. ಏನು ಕನಸು? ನಾವು ಕಾಡಿಗೆ ಪಿಕ್ನಿಕ್ ಹೋಗೋವಾಗ ನನಗೆ ಮುಳ್ತಾಗತ್ತಂತೆ, ರಕ್ತ ಬರುತ್ತೆ. ನನ್ನ ಮೇಲೆ ಯಾವುದೋ ವೈರಸ್ ಅಟ್ಯಾಕ್ ಆಗಿ ನಿಮ್ಮನ್ನೆಲ್ಲ ಕೊಲ್ತೀನಿ, ಆಮೇಲೆ ನೀವೆಲ್ಲ ದೆವ್ವ ಆಗಿ ನನ್ನನ್ನು ಪೀಡಿಸೋದಂತೆ. ಮತ್ತೆ ನಾನು ದೆವ್ವ ಆಗಿ ಪೀಡಿಸೋದಂತೆ, ಏನೇನೋ ಏನೇನೋ. ಕೊನೆಗೆ ಆ ಮಂತ್ರವಾದಿ ಸಿಗ್ತಾನೆ. ಯಾವ ಮಂತ್ರವಾದಿ? ಅದೇ ಮೊನ್ನೆ ನಾವು ಕಾಡಲ್ಲಿ ಬರ್ತಾ ನಡು ರಸ್ತೆಯಲ್ಲಿ ಸಿಕ್ಕಿದ್ನಲ್ಲ, ಅವನೇ. ಓ, ಅವನಾ? ಏನಂದ ಅವನು? ನಿಮಗೆ ವಾರ್ನ್ ಮಾಡಿದ್ದೆ, ಇಲ್ಲಿಗೆ ಬಂದರೆ ಭ್ರಮೆಗೆ ಬೀಳ್ತೀರಾ, ಈಗ ಅನುಭವಿಸಿ ಅಂದ. ನಾನು ಗೋಗರದೆ, ಕೊನೆಗೆ ನಿನ್ನನ್ನು ಕನಸಿಂದ ಎಬ್ಬಿಸ್ತೀನಿ, ಎದ್ದ ನಂತರ ನೀನು ಅಪನಂಬಿಕೆಯಿಂದ ಇಲ್ಲಿಗೆ ಬರಬಾರ್ದು ಅಂದ. ಸಾಕತ್ತಾಗಿದೆ ಕಣ್ರಿ ಕನಸು, ಕಾಡ್ಗೋಗಕ್ಕೆ ಅಣ್ಣರಿಗೆ ಭಯ ಅನ್ಸುತ್ತೆ, ಅದಕ್ಕೆ ಈಗೆಲ್ಲ ಕಾತೆ ಕಟ್ತಾ ಇದ್ದಾರೆ. ಲವ್, ನನಗೇನು ಭಯ ಇಲ್ಲ, ಈಗ ಹೊರಟಿಲ್ವಾ? ಅಜಯ್ ಅಜಯ್, ಏನಾಯ್ತು? ತಲೆ ತಿರುಗ್ತಾ ಇದೆ. ಹಾ, ತಲೆ ತಿರುಗ್ತಾ ಇದೆ, ನೀರು ಬೇಕಿತ್ತು. ಹಾ, ವೇಟ್, ಹಾಗೆ ಇರು, ತಂದೆ. ಕ್ಷಮಾಪಣೆ ಇಲ್ಲ.
ಅಜಯ್ ತುಂಬಾ ಸುಸ್ತಾಗಿದ್ಯಾ? ಕಾಡಲ್ಲಿ ಸುತ್ತಾಡಿದ್ರೆ ಇನ್ನೂ ಆಯಾಸ ಆಗುತ್ತೆ ಕಣೋ. ನಡಿ ವಾಪಸ್ ಹೋಗೋಣ. ಓಕೆ. ಬಾ.